गणनायकाय गणदैवताय गणाध्यक्षाय धीमहि। हाय फ्रेंड्स, वेलकम टू रजनी एक्सप्रेस। नान रजनी, निम्मेल्लरिगू गौरी गणेश हब्बद हार्दिक शुभाशयगळु। ई हब्ब निम्मेल्लर जीवनदल्लि गणेश सुख संतोष आरोग्य ऐश्वर्य एल्लवन्नु नीडलि अंत हारैस्ता इद्दीनि। ಸ್ಯಾಂಡಲ್ವುಡ್ನ ಸಾರಥ್ಯ ವಹಿಸಿಕೊಂಡ ಮೇಲೆ ನಟ ಶಿವರಾಜ್ ಕುಮಾರ್ ಸಖತ್ ಬ್ಯುಸಿಯಾಗಿದ್ದಾರೆ. ಕರೋನಾದಿಂದಾಗಿ ಸದ್ಯ ಚಿತ್ರರಂಗ ಎದುರಿಸ್ತಾ ಇರೋ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನದಲ್ಲಿದ್ದಾರೆ. ಈ ಮಧ್ಯೆ ಸದ್ದಿಲ್ಲದಂತೆಯೇ ಸಾಮಾಜಿಕ ಕಾರ್ಯಗಳಲ್ಲೂ ಶಿವಣ್ಣ ತೊಡಗಿಸಿಕೊಂಡಿದ್ದಾರೆ. ಸದ್ಯ ಅವರು ಮೈಸೂರಿನ ಮೃಗಾಲಯದ ಆನೆಯೊಂದನ್ನ ದತ್ತು ಪಡೆದುಕೊಂಡಿದ್ದಾರೆ. ಈ ಕುರಿತು ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯದ ವತಿಯಿಂದ ಮಾಹಿತಿ ನೀಡಲಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಪಾರ್ವತಿ ಹೆಸರಿನ ಆನೆಯೊಂದನ್ನ 2020 ಆಗಸ್ಟ್ 20ರಿಂದ 2021 ಆಗಸ್ಟ್ 19ರವರೆಗೆ ದತ್ತು ಪಡೆದುಕೊಂಡಿದ್ದಾರೆ. ಅದಕ್ಕಾಗಿ 75,000 ರೂಪಾಯಿ ನೀಡಿದ್ದಾರೆ. ಈ ಉತ್ತಮ ಕಾರ್ಯಕ್ರಮಕ್ಕಾಗಿ ಮೃಗಾಲಯದ ಆಡಳಿತ ಮಂಡಳಿ ಅವರನ್ನ ಅಭಿನಂದಿಸುತ್ತಿದೆ ಅಂತ ಟ್ವಿಟರ್ನಲ್ಲಿ ಮಾಹಿತಿ ನೀಡಿದೆ. 2017ರಲ್ಲಿ ಮೃಗಾಲಯದ ಐರಾವತಿ ಎಂಬ ಆನೆಯು ಜನ್ಮ ನೀಡಿದ್ದ ಹೆಣ್ಣಾನೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಂದು ಪಾರ್ವತಿ ಅಂತ ಹೆಸರಿಟ್ಟಿದ್ರು. ಈಗ ಆ ಆನೆಗೆ ನೇಶಿವಣ್ಣ ದತ್ತು ಸ್ವೀಕಾರ ಮಾಡಿದ್ದಾರೆ ಎನ್ನಲಾಗಿದೆ. ಸ್ಯಾಂಡಲ್ವುಡ್ನ ಹಲವು ಕಲಾವಿದರು ಈಗಾಗಲೇ ಮೃಗಾಲಯದ ಅನೇಕ ಪ್ರಾಣಿಗಳನ್ನ ದತ್ತು ಪಡೆದುಕೊಂಡಿದ್ದಾರೆ. ನಟ ದರ್ಶನ್, ಚಿಕ್ಕಣ್ಣ, ಸೃಜನ್ ಲೋಕೇಶ್, ದೇವರಾಜ್ ಸೇರಿದಂತೆ ಹಲವರು ವಿವಿಧ ಪ್ರಾಣಿ ಪಕ್ಷಿಗಳನ್ನ ದತ್ತು ಪಡೆದುಕೊಂಡಿದ್ದಾರೆ. ಈಗ ಶಿವಣ್ಣ ಕೂಡ ಆನೆಯನ್ನ ದತ್ತು ಪಡೆದುಕೊಂಡಿದ್ದಾರೆ. ಸದ್ಯ ಶಿವಣ್ಣ ನಟನೆಯ ಬಜರಂಗಿ 2 ಚಿತ್ರಕ್ಕೆ ಪುನಃ ಚಿತ್ರೀಕರಣ ಆರಂಭಿಸಲಾಗಿದೆ. ಕರೋನಾದಿಂದಾಗಿ ಸಿನಿಮಾಗಳ ಚಿತ್ರೀಕರಣ ನಿಂತು ಹೋಗಿತ್ತು. ಇದೀಗ ನಿಧಾನವಾಗಿ ಒಂದೊಂದೇ ಸಿನಿಮಾಗಳ ಚಿತ್ರೀಕರಣವನ್ನ ಪುನಃ ಆರಂಭಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಶಿವಣ್ಣ, ಸರ್ಕಾರದ ಅನುಮತಿ ನೀಡಿದ ಮೇಲೆ ಮತ್ತೆ ಚಿತ್ರೀಕರಣ ಆರಂಭಿಸಲಾಗಿದೆ. ಶೂಟಿಂಗ್ ಎಂದರೆ ಅದನ್ನು ಸಣ್ಣದಾಗಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಆದರೂ ಮ್ಯಾನೇಜ್ ಮಾಡಿಕೊಂಡು ಶೂಟಿಂಗ್ ಮಾಡ್ತಿದ್ದೇವೆ. ಭಜರಂಗಿ ಅನ್ನೋ ಹೆಸರಲ್ಲೇ ಒಂದು ಪವರ್ ಇದೆ. ಬಹಳ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ತಿದ್ದೇವೆ. ಬಹಳ ಎಚ್ಚರಿಕೆ ತೆಗೆದುಕೊಂಡಿದ್ದೇವೆ. ಎಲ್ಲರ ಜವಾಬ್ದಾರಿಯನ್ನು ನಾವು ನೋಡಿಕೊಳ್ಳಬೇಕು. ಎಲ್ಲರೂ ಧೈರ್ಯವಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಬಹುದು. ಸುದೀಪ್ ಅವರು ಹೈದರಾಬಾದ್ನಲ್ಲಿ ಶುರು ಮಾಡಿದ್ದಾರೆ, ನಾವು ಎಲ್ಲಿ ಆರಂಭಿಸಿದ್ದೇವೆ ಅಂತ ಶಿವಣ್ಣ ಮಾಹಿತಿ ನೀಡಿದ್ದಾರೆ. ಓಕೆ ಫ್ರೆಂಡ್ಸ್, ಇದಾಯಿತು ಈ ಕ್ಷಣದ ಶಿವಣ್ಣ ಅವರ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.